ಕಥೆ ಪ್ರಕಾರ ಮಗದ ಅನ್ನೋ ದೇಶದಲ್ಲಿ ಕುಂಡಿ ಅನ್ನೋ ನಗರ ಇತ್ತಂತೆ ಆ ನಗರನ ಚಿನ್ನದಿಂದ ಮಾಡಲಾಗಿತ್ತಂತೆ ಚಾರುಮತಿ ಅನ್ನೋ ಮಹಿಳೆ ಆ ನಗರದಲ್ಲಿ ವಾಸ ಮಾಡುತ್ತಾ ಇದ್ದಳು ಅವಳು ತನ್ನ ಗಂಡನ ಬಗ್ಗೆ ತುಂಬಾ ಕಾಳಜಿ ವಹಿಸೋದಲ್ಲದೆ ಮಹಾಲಕ್ಷ್ಮಿಯ ಮಹಾನ್ ಭಕ್ತೆ ಆಗಿದ್ಲಂತೆ ಪ್ರತಿ ಶುಕ್ರವಾರ ತಪ್ಪದೇ ದೇವಿ ಪೂಜೆ ಮಾಡೋದಲ್ಲದೆ ಉಪವಾಸನೂ ಮಾಡುತ್ತಿದ್ಲಂತೆ ಮಹಾಲಕ್ಷ್ಮಿ ಅಂತೂ ಈ ಚಾರುಮತಿಯ ಭಕ್ತಿಗೆ ಮನಸೋತಿದ್ಲಂತೆ ಒಂದು ಸಾರಿ ಈ ಚಾರುಮತಿಯ ಕನಸಲ್ ಬಂದ ಲಕ್ಷ್ಮಿ ದೇವಿ ಚಾರುಮತಿಗೆ ಒಂದು ಉಪವಾಸದ ಬಗ್ಗೆ ಹೇಳಿದ್ಲಂತೆ ಎಲ್ಲ ಹೆಂಗಸರ ಜೊತೆ ಈ ಚಾರುಮತಿನೂ ಭಕ್ತಿಯಿಂದ ಉಪವಾಸವನ್ನು ಶ್ರದ್ಧೆಯಿಂದ ಬಿಡದೆ ತಪ್ಪದೆ ಮಾಡುತ್ತಿದ್ಲಂತೆ ವಿಧಿವತ್ತಾಗಿ ಲಕ್ಷ್ಮೀದೇವಿ ಪೂಜೆನೂ ಮಾಡುತ್ತಿದ್ಲಂತೆ ಚಾರುಮತಿ ಪೂಜೆ ಮುಗಿದ ತಕ್ಷಣ ಅವಳ ದೇಹದ ಮೇಲೆ ವಿಶೇಷವಾದ ಚಿನ್ನದ ಆಭರಣ ಪ್ರತ್ಯಕ್ಷ ಆದವಂತೆ ಮನೆ ಧನಧಾನ್ಯದಿಂದ ತುಂಬಿ ಹೋಯ್ತಂತೆ ಇದಾದ ನಂತರ ಅಲ್ಲಿನ ಎಲ್ಲ ಹೆಂಗಸರು ಈ ವ್ರತವನ್ನು ಆಚರಣೆ ಮಾಡೋಕೆ ಶುರು ಮಾಡಿಬಿಟ್ರಂತೆ ಅದೇ ಈಗ ಬಂದು ಮಹಾಲಕ್ಷ್ಮಿ ವ್ರತ ಅಂತ ಎಲ್ಲರೂ ಹೇಳ್ತಾರೆ ಈ ವ್ರತನ ಯಾರು ಭಕ್ತಿ ಮತ್ತು ನಿಷ್ಠೆಯಿಂದ ಮಾಡ್ತಾರೋ ಅವರ ಮನೆಯಲ್ಲಿ ಎಲ್ಲರಿಗೂ ಎಲ್ಲಾ ವಿಧದಲ್ಲೂ ಒಳ್ಳೆಯದಾಗುತ್ತಂತೆ ಯಾವುದೇ ಕುಂದುಕೊರತೆಗಳು ಇರೋದಿಲ್ಲವಂತೆ ಏಳಿಗೆ ಆಗುತ್ತಂತೆ ಆದ್ರಿಂದ ನಮ್ಮ ಪೂರ್ವಿಕರು ಹೇಳೋ ಮಾತೇನಂದ್ರೆ ಎಲ್ಲಿ ತನು ಮನ ಮನೆ ಶುದ್ಧವಾಗಿರುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ಪ್ರತ್ಯಕ್ಷ ಆಗ್ತಾಳಂತೆ ಎಲ್ಲದಕ್ಕಿಂತ ಇಲ್ಲಿ ಭಕ್ತಿ ಹಾಗೂ ಶ್ರದ್ಧೆ ಮುಖ್ಯ ವ್ರತದ ಬಗ್ಗೆ ಹೇಳಬೇಕಂದ್ರೆ ಒಮ್ಮೆ ಮಹಾಲಕ್ಷ್ಮಿ ವ್ರತ ಮಾಡಿದ್ರೆ ಅಷ್ಟಲಕ್ಷ್ಮಿಯರಿಗೂ ಪೂಜೆ ಸಲ್ಲಿಸಿದ ಫಲ ಸಿಗುತ್ತಂತೆ ಲಕ್ಷ್ಮಿಗೆ ತುಂಬಾ ಪ್ರೀತಿಯ ಧಾನ್ಯ ಅಂದ್ರೆ ಕಡಲೆಬೇಳೆ ಅಂತೆ ಆದ್ರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಕಡಲೆಬೇಳೆಯಿಂದ ಪಾಯಸ ಹೋಳಿಗೆ ಆಮೇಲೆ ಹಯಗ್ರೀವ ಎಲ್ಲ ಮಾಡಿ ದೇವರಿಗೆ ತಾಯಿಗೆ ನೈವೇದ್ಯ ಮಾಡುತ್ತಾರಂತೆ ನಮ್ಮ ಆಧುನಿಕ ಜೀವನ ನಮ್ಮನ್ನ ಎಷ್ಟೇ ಆವರಿಸಿದ್ರೂ ನಾವು ನಮ್ಮ ಸಂಪ್ರದಾಯ ಪದ್ಧತಿಗಳನ್ನು ಇನ್ನು ಉಳಿಸಿಕೊಂಡು ಬಂದಿದ್ದೀವಿ ಅನ್ನೋದಕ್ಕೆ ಈ ವರಮಹಾಲಕ್ಷ್ಮಿ ಹಬ್ಬನೇ ಸಾಕ್ಷಿ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ತುಪ್ಪ ಹಾಕೊಂಡು ಒಬ್ಬಟ್ಟು ತಿನ್ನೋದು ಅನ್ಕೊಂಡಿದ್ದೆ ನಾನು ಈ ಪೂಜೆ ಹಿಂದೆ ಇಷ್ಟೊಂದು ಕಥೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಅಮ್ಮ ಟೈಮ್ ಆಯ್ತು ಪೂಜೆ ಶುರು ಮಾಡಿ ಸರಿ ಕಣ ಮಾಡೋಣ ಅಮ್ಮ ಬೇಗ ಪೂಜೆ ಶುರು ಮಾಡಿ ಸರಿ ಮಧುರ ಬಾ ಅರ್ಶನ ಕುಂಕುಮ ತಗೋ ಅಜ್ಜಿ ನಾನ್ ಪೂಜೆ ಮಾಡ್ಲಾ ಬೇಡಮ್ಮ ಮುದ್ರ ಕೈಲೇ ಮಾಡ್ತೀನಿ ಅಮ್ಮ ಈ ಹುಡುಗಿ ಯಾರು ನಾನು ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಯ್ಯೋ ನಿಂಗೆ ಹೇಳೋದೆ ಮರೆತು ಬಿಟ್ಟೆ ಪೂಜೆ ಆಗ್ಲಿ ಕೂತ್ಕೊಂಡು ಆರಾಮಾಗಿ ಹೇಳ್ತೀನಿ ಈಗಲೇ ಹೇಳಮ್ಮ ರೀ ಪೂಜೆ ಆಗ್ಲಿ ರೀ ಯಾಕೆ ಹೇಳಿದ್ರೆ ಪೂಜೆ ನಡೆಯಲ್ವಾ ವಿಶ್ವ ಇವಳು ಬೇರೆ ಯಾರು ಅಲ್ಲ ಕಣೋ ನಮ್ಮ ಅಮ್ಮರನ್ನ ಮದುವೆ ಆಗೋ ಹುಡುಗಿ ನಮ್ಮ ಅಮ್ಮರು ಅವಳನ್ನೇ ಮದುವೆ ಆಗ್ತೀನಿ ಅಂತ ಹಠ ಹಿಡ್ದ ಅಮ್ಮರಿಗೆ ಮಧುರ ಅಂದ್ರೆ ಪ್ರಾಣ ಕಣೋ ಅವಳು ಅಮ್ಮರನ್ನ ಮದುವೆ ಆಗೋಕೆ ಒಪ್ಪಿಕೊಂಡ್ಲು ಅದಕ್ಕೆ ಈ ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ ಎಂಗೇಜ್ಮೆಂಟ್ ಕೂಡ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಆದ್ರೆ ಅದು ಯಾವುದೋ ಕಾರಣದಿಂದ ಮಾಡೋಕಾಗಿಲ್ಲ ಕಣೋ ಅಮ್ಮ ಯಾರನ್ನ ಕೇಳಿ ನಿರ್ಧಾರ ತಗೊಂಡ್ರಿ ನೀವು ನನಗೆ ಏನಾದರೂ ಒಂದು ಮಾತು ಹೇಳಿದ್ರಾ ನೀವು ಅಯ್ಯೋ ವಿಶ್ವ ನೀನು ಅದೆಲ್ಲೋ ಅಮೆರಿಕದಲ್ಲಿದ್ದರೆ ನಾವು ಅದು ಹೇಗೋ ನಿಂಗೆ ಹೇಳೋದು ಅವನು ನನ್ನ ಮಗ ತಾನೆ ನನಗೊಂದು ಮಾತು ಹೇಳಿದೆ ಅವನ ಮದುವೆ ಹೇಗೆ ಫಿಕ್ಸ್ ಮಾಡಿದ್ರೆ ನೀವು ಹೀಗೆ
ಏನಾಯ್ತು ಬಿಡ್ರಿ ಮಧುರ ಯಾರು ಅಂತ ಗೊತ್ತಾಯ್ತಲ್ಲ ಈಗ ಆ ಹುಡುಗಿ ಯಾರು ಅಂತ ನನಗೆ ಗೊತ್ತಾಯ್ತು ಆದ್ರೆ ನನ್ನ ಮನಸಲ್ಲಿ ಏನಿದೆ ಅನ್ನೋದು ನಿಮಗೆ ಗೊತ್ತಾಗಬೇಕಲ್ವಾ ಏನೋ ಅದು ಈ ಹುಡುಗಿನ ನನ್ನ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ತಂಗಿ ಮಗಳು ಪ್ರೇಮನೇ ಈ ಮನೆ ಸೊಸೆ ಪ್ರೇಮನ ಅಮರ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ವಿಶ್ವ ನೀನು ಈ ತರದ ನಿರ್ಧಾರ ಮಾಡಬೇಡ ಕಣೋ ಯಾಕಂದ್ರೆ ನಮ್ಮ ಅಮ್ಮರ ಮಧುರನ ಪ್ರೀತಿಸಿದಾನೆ ಮದುವೆ ಆದ್ರೆ ಅವನನ್ನೇ ಆಗ್ತೀನಿ ಅಂತ ನಿರ್ಧಾರ ಮಾಡಿದಾನೆ ಕಣೋ ಅವನ ಆಸೆಯಂತೆ ನಾವು ಮದುವೆ ಮಾಡಬೇಕು ಅಂತಕೊಂಡಿದ್ವಿ ನೋಡಮ್ಮ ನನ್ನ ತಂಗಿ ಮಗಳನ್ನು ಬಿಟ್ಟು ಹೊರಗಿನವರನ್ನ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋದಿಲ್ಲ ನಾನು ನೀವು ಹೇಳಿದ ತರ ಕೇಳಕ್ಕೆ ನಾನು ತಯಾರಿಲ್ಲ ಅಪ್ಪ ಮನಸಲ್ಲಾಗಲೇ ಮಧುರ ನಾನು ಮದುವೆ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸರಿ ನಿಮ್ಮ ಮುಂದೆ ಮದುವೆ ಮಾಡ್ಕೋಬೇಕು ಅಷ್ಟೇ ಹಾಗಾದರೆ ಪ್ರೇಮನ ಮದುವೆ ಆಗಲ್ವಾ ನೀನು ಅದೇಂಗಾಗತ್ತೆ ಮಧುರನ ಪ್ರೀತಿಸಿ ಪ್ರೇಮನ ಮದುವೆ ಮಾಡ್ಕೊಳ್ಳೋಕ್ಕಾಗತ್ತಾ ಅಂದರೆ ನಿಮ್ಮ ಅಪ್ಪನ ಮಾತು ಕೇಳಲ್ಲ ನೀನು ಮದುವೆ ಮಾಡ್ಕೋಬೇಕಾಗಿರೋನು ನಾನು ಯಾರನ್ನು ಮದುವೆ ಮಾಡಿಕೊಂಡ್ರೆ ಜೀವನ ಸುಂದರವಾಗಿರುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನೋಡಿ ನಮಗೋಸ್ಕರ ನೀವಿಬ್ಬರು ಜಗಳ ಆಡೋದು ಬೇಡ ಇಷ್ಟಕ್ಕೂ ನನ್ನ ಮಗಳು ಈ ಮನೆ ಸೊಸೆಯಾಗಿ ಬರಬೇಕು ಅಂತ ನನಗೇನು ಆಸೆ ಇಲ್ಲ ನನಗಿದೆ ಸಾವಿತ್ರಿ ಪ್ರೇಮನೇ ಈ ಮನೆ ಸೊಸೆ ಆಗಬೇಕು ಅಂತ ಆಸೆ ನನಗಿದೆ ಆ ಆಸೆನ ನೆರವೇರಿಸ್ತಾನೋ ಇಲ್ವೋ ಅನ್ನೋದು ಮಾತ್ರ ನನ್ನ ಮಗ ಅಮರ್ ಕೈಲಿರೋದು ಅಪ್ಪ ಬೇರೆ ಏನು ಹೇಳಿದ್ರು ಮಾಡ್ತೀನಿ ಆದರೆ ಮಧುರ ನಾ ಮಾತ್ರ ಬಿಡಲ್ಲ ಯಾಕಂದ್ರೆ ನಾನು ಇವಳನ್ನ ಮನಸಾರೆ ಪ್ರೀತಿಸಿದ್ದೀನಿ ಹೌದು ಮಾವ ಅವನು ಮಧುರನ ತುಂಬ ಹಚ್ಚಿಕೊಂಡಿದ್ದಾನೆ ಅವಳ ಮೇಲೆ ಜೀವನ ಇಟ್ಕೊಂಡು ಜೀವನ ಶುರು ಮಾಡಬೇಕು ಅಂದ್ಕೊಂಡಿದ್ದಾನೆ ಪ್ರಾಣಕ್ಕಿಂತ ಹೆಚ್ಚಾಗಿ ನಮಗಿಂತ ಹೆಚ್ಚಾಗಿ ಅಷ್ಟೇ ಯಾಕೆ ಅವನಿಗಿಂತ ಹೆಚ್ಚಾಗಿ ಮಧುರನ ಪ್ರೀತಿ ಮಾಡ್ತಾ ಇದ್ದಾನೆ ಆದರೆ ನಾನು ಅಮರ್ನ ಪ್ರೀತಿಸ್ತಾ ಇಲ್ಲ ಪ್ರೀತಿಸ್ತಾ ಇಲ್ಲ ಮಧುರ ಏನು ಮಾತಾಡ್ತಿದ್ಯಾ ಅಮ್ಮ ಪಾಪ ಆ ಹುಡುಗಿ ಮನಸ್ಸಲ್ಲಿ ಏನೇನಿದೆಯೋ ಎಲ್ಲ ಹೇಳ್ಕೊಳ್ಳಿ ಬಿಡಿ ನನ್ನ ಮನಸ್ಸಲ್ಲಿ ಇರೋದು ಒಂದೇ ನಂಗೆ ಅಮ್ಮನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಮಧುರ ಏನಾಗಿದೆ ನಿನಗೆ ಮಹೇಶ್ವರಿ ಹುಡುಗಿ ಅಷ್ಟು ನೇರವಾಗಿ ಧೈರ್ಯವಾಗಿ ಹೇಳ್ತಾ ಇದ್ದಾಳೆ ಇನ್ನು ಕೇಳೋದೇನಿದೆ ಏ ಏನು ಹೇಳ್ತಿದ್ಯಾ ಮಧು ನಾನಂದ್ರೆ ಇಷ್ಟ ಇಲ್ವಾ ಆಗಲೇ ಹೇಳಿದ್ದಲ್ಲೋ ಏ ಸುಮ್ಮನಿರಿ ಅಪ್ಪ ಮಧುರ ಹೇಳು ನಿನಗೆ ಅದನ್ನೇ ಹುಡುಗಿ ಹೇಳಿದ್ದು ಅವಾಗಲೇ ಮಾತಾಡಿಬಿಡಿ ಅಪ್ಪ ಸುಮ್ಮನಿರಿ ಮಧುರ ಹೇಳು ಪ್ಲೀಸ್ ಇಲ್ಲ ಅಮರ್ ಇಷ್ಟ ಇಲ್ಲ
ಇಲ್ಲದ ಹುಡುಗಿ ಜೊತೆ ಹೇಗೆ ಜೀವನ ಮಾಡ್ತೀಯಾ? ಅಲ್ಲಪ್ಪ, ಅವಳಿಗೆ ನನ್ನ ಮೇಲೆ ಇಷ್ಟ ಇದೆ, ನಾನು ಅವಳ ಹತ್ರ ಮಾತಾಡ್ತಾ ಇದ್ದೆ. ನೀವು ಅಡ್ಡ ಬರಬೇಡಿ, ಸುಮ್ಮನಿರಿ. ಯಾಕೆ ಬರಬಾರ್ದು? ನನ್ನ ಮಗನ ಮೇಲೆ ನನಗೆ ಜವಾಬ್ದಾರಿ ಇದೆ. ಮತ್ತೆ ಇಷ್ಟು ದಿನ ಈ ಜವಾಬ್ದಾರಿ ಎಲ್ಲ ಹೋಗ್ತು? ನಾನಿವಾಗ ನನ್ನ ಬದುಕನ್ನ ಕಟ್ಕೊಳ್ಳೋಕೆ ನೋಡ್ತಿದ್ರೆ ನೀವು ಇವಾಗ ಆಯ್ ಮಾಡ್ತಿದ್ದೀರಾ? ಮಧು ಪ್ಲೀಸ್ ಹೇಳು. ಇಷ್ಟು ದಿನ ದೇಶ ಬಿಟ್ಟೋಗಿ ಇವಾಗ ನ್ಯಾಯ ತೀರ್ಮಾನ ಮಾಡ್ತಾ ಇದ್ದೀರಾ? ನಿಮ್ಮ ಅವಶ್ಯಕತೆ ನನಗಿಲ್ಲ. ಮಧುರನ್ನ ಹೇಗೆ ಒಪ್ಪಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಮರ್, ಅಳಿಮಯ್ಯ, ನಿನ್ನ ಮಾವನ್ಗೆ ಆ ಥರ ಮಾತಾಡ್ಬಾರ್ದಾಗಿತ್ತು ಕಣ. ಪೂಜೆ ದಿನ ಖುಷಿ ಖುಷಿಯಾಗಿರೋದು ಬಿಟ್ಟು ಏನು ಈ ಮದುವೆ ಜಗಳ ಎಲ್ಲ ತಗೊಂಡು? ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಡ. ಯಾಕೆ ಮಾವ, ನೀವು ಅವ್ರ ಥರನೇ ಮಾತಾಡ್ತಾ ಇದ್ದೀರಾ? ಬೇಜಾರು, ನೋವು, ದುಃಖ ಎಲ್ಲ ಬರೀ ಅವ್ರಿಗೆ ಮಾತ್ರ ಆಗೋದು. ಯಾಕೆ ಯಾರು ನನ್ನ ಬೇಜಾರು ದುಃಖದ ಬಗ್ಗೆ ಯೋಚನೆ ಮಾಡ್ತಿಲ್ಲ? ಲೋ ಅಳಿಮಯ್ಯ, ಮೊದಲು ನೀನು ಕೂಲಾಗು, ಆಮೇಲೆ ಮಾತಾಡೋಣ. ಮೈ ತುಂಬ ಸೀಮೆಣ್ಣೆ ಹಾಕಿ ಬೆಂಕಿ ಇಟ್ಟು ಈ ಕೂಲ್ ಆಗು ಅಂದ್ರೆ ಹೇಗಾಗ್ಲಿ ಮಾಮ? ಏಯ್, ಯಾಕೋ ಇಷ್ಟು ಕೋಪ ಮಾಡ್ಕೋತಾ ಇದೀಯಾ? ಇನ್ನೇನ್ ಮಾಡ್ಲಿ, ನಾನು ಕೋಪ ಮಾಡ್ಕೊಂಡ್ರು, ಕಿರ್ಚಾಡಿದ್ರು, ನೋವು ಮಾಡ್ಕೊಂಡ್ರು ಇನ್ಯಾರಿಗೂ ಈ ಅಮ್ಮರ ಬಗ್ಗೆ ಗೊತ್ತಾಗಲ್ಲ. ಇಷ್ಟು ಈಸಿಯಾಗಿ, ಎಷ್ಟು ಧೈರ್ಯವಾಗಿ ಎಲ್ರು ಮುಂದೆ ನಿನ್ನ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಲ ಅವಳು. ಪ್ರೀತಿಸೋದಕ್ಕೆ ವರ್ಷಾನ್ ಗಟ್ಲೆ, ಆದ್ರೆ ಇಷ್ಟ ಇಲ್ಲ ಅನ್ನಕ್ಕೆ ಒಂದೇ ಒಂದು ಸೆಕೆಂಡ್ ಸಾಕು. ಲೋ ಅಳಿಮಯ್ಯ, ಅವಳು ಯಾಕೆ ಮದುವೆ ಬೇಡ ಅಂತ ಹೇಳಿರ್ಬೇಕು? ಯೋಚನೆ ಮಾಡೋ. ಮತ್ತೆ ಬೇರೆಯವ್ರ ಬಗ್ಗೆ ಮಾತಾಡ್ತೀಯಲ್ಲ ಮಾಮ, ನಿನ್ನ ಎದುರುಗಡೆ ನಿನ್ನ ಅಳಿಯ ಇದ್ದಾನೆ, ಅವನಿಗೆ ಬೇಜಾರಾಗಿದೆ, ಸ್ವಲ್ಪ ಅರ್ಥ ಮಾಡ್ಕೋ. ಲೇ ಅಳಿಮಯ್ಯ, ಸಮಾಧಾನ ಮಾಡೋದು ಅಂದರೆ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಲ್ಲ ಕಣ, ಬೇರೆಯವ್ರ ಪರವಾಗಿ ಮಾತಾಡೋದು. ಅವ್ರ ಪರವಾಗಿ ಮಾತಾಡ್ತಾ ಇದ್ದೇನೆ ಅಂತ ಮಾತ್ರಕ್ಕೆ ನಿಂದು ತಪ್ಪು ಅಂತ ಹೇಳ್ತಾ ಇದ್ದೇನೆ ಅಂತ ಅರ್ಥ ಅಲ್ಲ. ನೋಡು ಅಳಿಮಯ್ಯ, ದಿನ ನಾವು ಹೇಗಿರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಆದರೆ ನಮಗೆ ತುಂಬ ನೋವಾದಾಗ, ಕಷ್ಟ ಬಂದಾಗ ನಾವು ಹೇಗೆ ನಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಜೀವನ ನಿರ್ಧಾರ ಆಗುತ್ತೆ. ಒಂದು ಹುಡುಗಿ ಇಷ್ಟು ಜನರ ಮುಂದೆ ನಿನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾಳಂದರೆ ನೀನು ಅವಳ ಬಗ್ಗೆ ಕೋಪ ಮಾಡ್ಕೊಳ್ಳೋದನ್ನು ಬಿಟ್ಟು ಯಾಕೆ ಹಂಗೆ ಅಂದ್ಲು ಅಂತ ತಿಳ್ಕೊ. ತಿಳ್ಕೊಂಡ್ಮೇಲೆ ಅದನ್ನು ಸಾಲ್ವ್ ಮಾಡಿ ಮದುವೆ ಮಾಡ್ಕೋ. ಅದನ್ನು ಬಿಟ್ಟು ಈ ಥರ ಕೋಪ ಮಾಡಿಕೊಂಡ್ರೆ ನಿನ್ನ ಬ್ಲಡ್ಡೇ ಕಣೋ ಏರ್ಪೇರ್ ಆಗೋದು. ನನಗೆ ಗೊತ್ತು ಕಣೋ, ನಾನು ಹೇಳೋದು ಯಾವುದು ನಿನ್ನ ಮನಸ್ಸಿಗೆ ಹೋಗಲ್ಲ ಅಂತ. ಅಟ್ಲೀಸ್ಟ್ ತಲೆಗಾದರೂ ಹಾಕೋ. ಮಾಮ, ಇಷ್ಟೇ ಕೂಲಾಗಿ, ಇಷ್ಟೇ ಸಮಾಧಾನವಾಗಿ ನಾನೊಂದು ಮಾತು ಹೇಳ. ನನಗೆ ಮಧುರ ಬೇಕು, ನಾನು ಅವಳನ್ನ ಮದುವೆ ಮಾಡ್ಕೋಬೇಕು. ಅದನ್ನು ತಪ್ಪಿಸೋದಕ್ಕೆ ಯಾರೇ ಪ್ರಯತ್ನ ಪಟ್ಟರೂ ಸರಿ, ನಾನು ಸುಮ್ಮನಿರಲ್ಲ. ಒಂದು ಪಕ್ಷ ಮಧುರ ಆದರೂ ಸರಿನೇ. ಹೇಳ್ತಿದ್ಯಾ ಮಧುರ, ನನ್ನ ಮಗನ ಮದುವೆ ಆಗಕ್ಕೆ ನಿಂಗೆ ಇಷ್ಟ ಇಲ್ವಾ? ಹೌದು, ಇಷ್ಟ ಇಲ್ಲ. ಏನೇ ಇದು, ನಿನಗೆ ಇಷ್ಟ ಇದೆ ಅಂತ ಹೇಳಿದ್ರಿಂದಲೇ ತಾನೆ ನಾವು ನಿನ್ನ ಮದುವೆನ ಅಮರ್ ಜೊತೆ ನಿರ್ಧಾರ ಮಾಡಿದ್ದು. ಇಲ್ಲ ಅಜ್ಜಿ, ಅಮರ್ಗೆ ನಾನು ಸೂಟ್ ಆಗಲ್ಲ, ಪ್ರೇಮನೇ ಕರೆಕ್ಟ್. ಮಧುರ, ಸೂಟ್ ಆಗಲ್ಲ ಅಂತ ಸುಲಭವಾಗಿ ಹೇಳಕ್ಕೆ ಅದೇನು ಡ್ರೆಸ್ ಅಲ್ಲ, ಮದುವೆ. ಏನೇ ಆದರೂ ಇಷ್ಟ ಇಲ್ಲದೆ ಇರೋ ಜೊತೆ ಇರೋದಕ್ಕಾಗಲ್ಲ. ಮಧುರ, ನನ್ನ ಮೊಮ್ಮಗ ತುಂಬ ಒಳ್ಳೆಯವನಂತ ನಾನು ಹೇಳೋಲ್ಲ, ಅವನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ನಾನು ಹೇಳೋಲ್ಲ. ಆದರೆ ನೀನಿಲ್ಲದೆ ಮಾತ್ರ ಅವನು ಇರೋಲ್ಲ ಅಂತ ಮಾತ್ರ ನಾನು ಹೇಳಬಲ್ಲೆ.
ಮಾಡ್ಕೊಂಡು ಈ ಮದುವೆಗೆ ಒಪ್ಪಳಮ್ಮ ಅಜ್ಜಿ ಅರ್ಥ ಮಾಡ್ಕೊಂಡ ಮೇಲೇನೆ ಮದುವೆ ಮಾಡ್ಕೊಳ್ಳೋದು ಮದುವೆ ಮಾಡ್ಕೊಂಡ ಮೇಲೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಜ್ಜಿ ನೀನು ಅನ್ಕೊಂಡಿರೋದು ತಪ್ಪು ಮಧುರ ನನ್ನ ಗಂಡ ನನ್ನ ಬಿಟ್ಟು ಹೋಗಬೇಕಾದ್ರೆ ನನ್ನ ಗೌರ ಮೇಲೆ ಎಷ್ಟು ಕೋಪ ಇತ್ತು ಗೊತ್ತಾ ಜೀವನದಲ್ಲಿ ಮತ್ತೆ ಅವರ ಮುಖ ನೋಡಬಾರದು ಅಂತ ಅನ್ಕೊಂಡಿದ್ದೆ ಆದ್ರೆ ಆಮೇಲೆ ಅವರ ಬೆಲೆ ಏನು ಅಂತ ನನಗೆ ಗೊತ್ತಾಯ್ತು ನೀನು ಅಷ್ಟೇ ಮಧುರ ಅದರಲ್ಲೂ ನಮ್ಮ ಅಮ್ಮರ್ ನಿನ್ನ ಎಷ್ಟು ಇಷ್ಟಪಟ್ಟಿದ್ದಾನೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾನೆ ನೀವಿಬ್ರು ಒಂದಾದ್ರೆ ನಮ್ಮಷ್ಟು ಖುಷಿ ಪಡೋರು ಯಾರು ಇರೋದಿಲ್ಲ ಮಧುರ ನಾವಿಬ್ರು ಒಂದಾದ್ರೆ ನೀವು ಖುಷಿ ಪಡಬಹುದೇನೋ ಆದ್ರೆ ತುಂಬಾ ಜನ ನಿಮ್ಮಿಂದ ದೂರ ಆಗ್ತಾರೆ ಪ್ರೇಮನೆ ನಿಮ್ಮ ಮನೆ ಸೊಸೆ ಅನ್ಕೊಂಡಿದ್ರಿ ಆದ್ರೆ ಅಮರ್ನಿಂದ ನನ್ನನ್ನ ನಿಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅನ್ಕೊಂಡ್ರಿ ನಾನು ಅಮರ್ ಒಂದಾದ್ರೆ ನಾನು ಮಾತ್ರ ಮನೆ ಒಳಗಡೆ ಇರ್ತೀನಿ ಆದ್ರೆ ಪ್ರೇಮ ಮತ್ತೆ ಅವರ ಕುಟುಂಬ ಮನೆಯಿಂದ ದೂರ ಇರ್ತಾರೆ ದಯವಿಟ್ಟು ನನ್ನನ್ನ ಬಲವಂತ ಮಾಡಬೇಡಿ ನೋಡಬಹುದು ಪ್ರೀತಿಸೋ ಎರಡು ಜೀವಗಳು ಒಂದಾದ್ರೆ ಅದು ಒಳ್ಳೆ ಕುಟುಂಬ ಆಗುತ್ತೆ ನಮ್ಮ ಅಮರು ನಿನ್ನನ್ನು ತುಂಬಾ ಪ್ರೀತಿಸ್ತಿದಾನೆ ನೀವಿಬ್ರು ಒಂದಾದ್ರೆ ಒಂದು ಒಳ್ಳೆ ಸಂಸಾರ ಆಗುತ್ತೆ ದ್ವೇಷ ಮಾಡೋ ಮನುಷ್ಯರು ಯಾವತ್ತೂ ಕುಟುಂಬಕ್ಕೆ ಸೇರದವರು ಆಗಲ್ಲ ನಿನ್ನ ಅಮರ್ ಮದುವೆ ನೋಡಿ ನನ್ನ ಮಗಳು ಸಾವಿತ್ರಿ ದ್ವೇಷ ಮಾಡಿದ್ರೆ ಅವಳು ನಮ್ಮ ಕುಟುಂಬದವಳೇ ಆಗಲ್ಲ ಇದಕ್ಕೆ ಅಜ್ಜಿ ನಾನು ಅಮರ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದು ನಿಮಗೆ ಸಾವಿತ್ರಿ ಅವರ ಮಗಳು ಅವರ ಮಗಳೇ ಅಮರ್ಗೆ ಸರಿ ಅರ್ಧದಲ್ಲಿ ಬಂದಿದ್ದೀನಿ ಅರ್ಧದಲ್ಲೇ ಹೋಗ್ಬಿಡ್ತೀನಿ ಅಜ್ಜಿ ನೀನು ಅರ್ಧದಲ್ಲಿ ಬಂದಿಲ್ಲ ಮಧುರ ನನ್ನ ಮಗನ ಜೀವನದಲ್ಲಿ ಬಂದಿದ್ದೀಯಾ ನಿನ್ನ ಮನೆ ಸೊಸೆ ನನ್ನ ಮಗನ ಹೆಂಡತಿ ಅಂತ ನಾವು ಯಾವತ್ತೂ ನಿರ್ಧಾರ ಮಾಡಿಬಿಟ್ಟಿದ್ದೀವಿ ಮಧುರ ನಾವು ನಿನ್ನ ಮೇಲೆ ಎಷ್ಟೊಂದು ಆಸೆಗಳು ಇಟ್ಕೊಂಡಿದ್ದೀವಿ ಗೊತ್ತೇನಮ್ಮ ನಿನಗೆ ಈ ಮನೆ ಇಷ್ಟು ದೊಡ್ಡದಾಗಿ ಕಂಡ್ರೂ ಇಷ್ಟು ದಿನ ಈ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರಲಿಲ್ಲ ಅಮ್ಮರ ಮದುವೆ ಆದರೆ ಮತ್ತೆ ನಮ್ಮ ಮನೆಯಲ್ಲಿ ಸಂತೋಷ ಶುರುವಾಗುತ್ತೆ ಅಂದ್ಕೊಂಡ್ರೆ ನೀನೇನಮ್ಮ ಈ ಮದುವೆನೇ ಇಷ್ಟ ಇಲ್ಲ ಅಂತಿದ್ಯಾ ಅಜ್ಜಿ ನಾನು ಹೇಳ್ತಾ ಇರೋದು ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಸ್ವಂತ ಮೊಮ್ಮಗಳನ್ನ ನಿಮ್ಮ ಸೊಸೆ ಮಾಡ್ಕೊಳ್ಳೋದು ಬಿಟ್ಟು ನಂಗೆ ಯಾಕೆ ಬಲವಂತ ಮಾಡ್ತಿದ್ದೀರಾ ಯಾಕೆ ಅಂದ್ರೆ ನನ್ನ ಮೊಮ್ಮಗನಿಗೆ ನೀನು ಅಂದ್ರೆ ತುಂಬಾ ಇಷ್ಟ ಅಜ್ಜಿ ಇಷ್ಟ ಒಂದ್ ಕಡೆಯಿಂದ ಇದ್ರೆ ಮಾತ್ರ ಅದು ಪ್ರೀತಿ ಅನ್ಸ್ಕೊಳ್ಳಲ್ಲ ಎರಡು ಕಡೆಯಿಂದನೂ ಇರಬೇಕು ನಿಮ್ಮ ಮೊಮ್ಮಗನಿಗೆ ನನ್ನ ಮೇಲೆ ಇಷ್ಟ ಇದ್ರು ನಂಗೆ ಅವನಂದ್ರೆ ಇಷ್ಟ ಇಲ್ಲ ನಿಜವಾಗ್ಲೂ ಇಷ್ಟ ಇಲ್ವಾ ಮಧುರ ಇಷ್ಟ ಇಲ್ಲ ಅಂತ ಹೇಳಿದ್ರು ಯಾಕೆ ನಂಗೆ ಹಿಂಸೆ ಕೊಡ್ತಿದ್ದೀರಾ ಇದು ಹಿಂಸೆ ಅಲ್ಲ ಅಮ್ಮ ಪ್ರೀತಿ ನನ್ನ ಮೊಮ್ಮಗ ಅಮರ್ಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೋ ನಮ್ಮೆಲ್ಲರಿಗೂ ಅಷ್ಟೇ ಇದೆ ನೋಡಿ ಅಜ್ಜಿ ನಿಮ್ಗೆ ನೇರವಾಗಿ ಒಂದು ಮಾತು ಹೇಳ್ತೀನಿ ಪ್ರೇಮ ನಿಮ್ಮ ಮನೆ ಸೊಸೆಯಾಗಿ ಬಂದರೆ ಇದು ನನ್ನ ಕುಟುಂಬ ಅನ್ನೋದೊಂದು ಇರುತ್ತೆ ನಿಮ್ಮನ್ನು ಎಲ್ಲರೂ ಚೆನ್ನಾಗಿ ನೋಡ್ಕೋತಾಳೆ ಆದರೆ ನನಗೆ ಯಾವಾಗ ಬೇಕಾದರೂ ಇದು ನನ್ನ ಮನೆ ಅಲ್ಲ ಅನ್ನೋ ಅಹಂಕಾರ ಬರಬಹುದು ಅಮರ್ನ ಕರ್ಕೊಂಡು ಮನೆ ಬಿಟ್ಟು ಹೋಗ್ಬೋದು ಪ್ರೇಮಗೆ ನೀವು ಸ್ವಂತ ಅಜ್ಜಿ ಅನ್ನೋ ಮಮಕಾರ ಇರುತ್ತೆ ನೀವು ವಯಸ್ಸಾದ್ಮೇಲೆ ಇದೇ ಮನೇಲಿದ್ದು ನಿಮ್ಮನ್ನ ಜೋಪಾನ ಮಾಡ್ತಾಳೆ ಅದೇ ನಾನಾದ್ರೆ ನಿಮ್ಮನ್ನ ಯಾಕೆ ಆರೈಕೆ ಮಾಡಬೇಕು ಅಂತ ದೂರ ಇಡ್ಬೋದು ಇಲ್ಲ ಮನೆಯಿಂದ ಹೊರಗಡೆನೆ ಹಾಕ್ಬೋದು ರಕ್ತ ಸಂಬಂಧ ಕೊನೆವರೆಗೂ ಇರುತ್ತೆ ಅಜ್ಜಿ ಅದೇ ಮಧ್ಯದಲ್ಲಿ ಬಂದಿರೋದು ಯಾವಾಗ ಬೇಕಾದ್ರೂ ಹೊಡೆದೋಗ್ಬೋದು ಅರ್ಥ ಮಾಡ್ಕೊಳ್ಳಿ ಅಮ್ಮರ ಜೊತೆ ಪ್ರೇಮನ ಮದುವೆ ಮಾಡಿಸಿ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ